ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಗೊತ್ತಿದ್ರು ತಪ್ಪು ಮಾಡಿದೆ, ನನಗೀಗ ಅರ್ಥ ಆಗ್ತಿದೆ ನಾನು ಎಂತ ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅಂತ. ಅಪ್ಪ ಏನ್ ಹೇಳ್ತಿದ್ದೀರಾ? ಯಾವ ಕೆಲಸ ಮಾಡಿದ್ರೆ ನನ್ನ ಮಗಳು ನಗನಗ್ತಾ ಇರ್ತಾಳೆ ಅಂತ ಅಂದ್ಕೊಂಡಿದ್ನೋ, ಅದೇ ಕೆಲಸದಿಂದ ನನ್ನ ಮಗಳು ಕಣ್ಣೀರ್ ಹಾಕೋ ತರ ಆಗುತ್ತೆ ಅನ್ನೋದಾದ್ರೆ ನಾನು ಮಾಡಿದ್ದು ದೊಡ್ಡ ತಪ್ಪಲ್ವೇನಮ್ಮ? ನನಗೊತ್ತಮ್ಮ, ನನ್ನ ನಡವಳಿಕೆಯಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಏನಪ್ಪ ನೀವು ಒಬ್ಬ ತಂದೆ ಆಗಿ ಮಗ್ಳತ್ರ ಈ ರೀತಿ ಕ್ಷಮೆ ಕೇಳೋದ? ಗೊತ್ತಿಲ್ಲದೆ ಮಾಡ ತಪ್ಪಿಗೆ ಒಂದು ವೇಳೆ ಚಿಕ್ಕವ್ರ ಹತ್ರ ಕ್ಷಮೆ ಕೇಳಿಲ್ಲ ಅಂದ್ರೂ ನಡೆಯುತ್ತೆ, ಆದರೆ ಗೊತ್ತಿದ್ದು ಮಾಡೋ ತಪ್ಪಿಗೆ ದೊಡ್ಡವರೇ ಆಗ್ಲಿ ಚಿಕ್ಕವರೇ ಆಗ್ಲಿ ಕ್ಷಮೆ ಕೇಳಬೇಕು ಮಗಳೇ. ಆಗಲೇ ಮಾಡಿರೋ ತಪ್ಪು ಎದೆಯಲ್ಲಿ ಅವಾಗವಾಗ ಚುಚ್ಚಿ ಚುಚ್ಚಿ ಇನ್ನು ಮುಂದೆ ಈ ಥರ ಮಾಡಬೇಡ ಅಂತ ಎಚ್ಚರಿಸುತ್ತೆ. ಇಲ್ಲಾಂದ್ರೆ ಕಣ್ಣೀರ್ ಜೊತೆನೂ ಅದು ಕರಗೋಗಿ ಇನ್ನೊಂದು ತಪ್ಪು ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತಮ್ಮ. ಅಪ್ಪ ನಾನು ಇಲ್ಲಿವರೆಗೂ ಎಷ್ಟೆಲ್ಲ ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮೆ ಕೇಳೋಕ್ಕಿಂತ ಮುಂಚಿತವಾಗೆ ನೀವು ನನ್ನ ಕ್ಷಮಿಸಿದಿರಾ ಅಲ್ವಾ? ಯಾಕಪ್ಪ ಕ್ಷಮೆ ಕೇಳಿ ನನ್ನ ಗಿಲ್ಟಲ್ಲೇ ಬಾಳೋ ಹಾಗೆ ಮಾಡ್ತೀರಾ? ಅಲ್ಲ ಅಪ್ಪ, ಅಂಥದ್ದೇನ್ ತಪ್ಪು ಮಾಡಿದ್ದೀರಾ? ಮಗಳು ಸುಖವಾಗಿ ಬಾಳ್ಲಿ ಅಂತ ಬಯಸಿತ್ತಪ್ಪ. ಕಣ್ಣೀರಾಗ್ತಾ ಇರೋ ಮಗಳು ನಗ್ನಗ್ತಾ ಇರ್ಲಿ ಅಂತ ಆಸೆ ಪಟ್ಟಿತ್ತಪ್ಪ. ನೀವ್ ಯಾವತ್ತು ಕ್ಷಮೆ ಕೇಳೋ ತಪ್ಪು ಮಾಡೇ ಇಲ್ಲ ಅಂತ ನನಗ್ ಗೊತ್ತು ಅಪ್ಪ. ತುಂಬಾ ನೊಂದ್ಕೋಬೇಡ ಮಗಳೇ, ಇನ್ಯಾವತ್ತು ಈ ರೀತಿ ಮಾಡೋದಿಲ್ಲ. ಇಲ್ಲ ಅಪ್ಪ, ನನಗ್ ಯಾವ ನೋವು ಇಲ್ಲ, ನಿಮ್ ಬಗ್ಗೆ ನನಗ್ ತುಂಬಾ ಹೆಮ್ಮೆ ಇದೆ. ಆ ದೇವ್ರು ನನ್ನಿಂದ ಎಲ್ಲ ಕಿತ್ಕೊಂಡ್ರು, ದೇವ್ರಂತ ಹೆತ್ತವ್ರನ್ನ ಕೊಟ್ಟಿದ್ದಾನೆ, ನನಗಷ್ಟೇ ಸಾಕು. ನನ್ ಗಂಡ ನನ್ ಹಾಸ್ಪಿಟಲ್ಗೆ ಬಂದಿದ್ದೀನ ಅಥವಾ ಬೇರೆ ಎಲ್ಲಿಗಾದ್ರೂ ಹೋಗಿದ್ದೀನ ಅಂತ ಅನುಮಾನ ಪಡೋದ್ರಲ್ಲಿ ತಪ್ಪಿಲ್ಲ. ಅದೇ ನನ್ ಹಾಸ್ಪಿಟಲ್ಗೆ ಬರ್ದೆ ಯಾರ ಜೊತೆನೂ ಪಿಕ್ನಿಕ್ಗೆ ಹೋಗಿದ್ದೀನಿ ಅಂತ ಅನುಮಾನ ಪಡೋದಿದೆಯಲ್ಲ, ಅದು ಈ ಅನುಮಾನದ ಗಡಿನ ಕ್ರಾಸ್ ಮಾಡಿದ ಹಾಗೆ. ಅದನ್ನ ಬಿಟ್ಟು ನಾನು ಬೇರೆ ಡಾಕ್ಟರ್ಸ್ ಜೊತೆನೋ ಅಥವಾ ನಿಮ್ ತರ ಯಾರ ಜೊತೆನಾದ್ರೂ ಸುತ್ತಾಡಕ್ ಹೋಗಿರ್ಬೋದೇನೋ ಅಂತ ಅನ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಅಪಾಯದ ಅನುಮಾನ. ಆತರ ಅನುಮಾನಗಳನ್ನೇನಾದ್ರೂ ಮನ್ಸಲ್ಲಿ ಬಿತ್ತಿದ್ರೆ ಅಥವಾ ಬೆಳೆಯೋದಿಕ್ ಬಿಟ್ರೆ ಅದು ಅಂತ್ಯ ಆಗೋದು ದುರಂತದಲ್ಲ. ನಾವು ಬಿತ್ತಿದ್ದನ್ನೇ ಬೆಳಿತೀವಿ, ಬೆಳೆದಿದ್ದನ್ನೇ ತಿಂತೀವಿ ಅಲ್ವಾ? ನನ್ ಪರ್ಸನಲ್ ವಿಷಯದ ಬಗ್ಗೆನೇ ಹೇಳೋದಾದ್ರೂ, ಮೊದ್ಲೆಲ್ಲ ನನ್ ಗಂಡ ಇವ್ಯಾ ಕೆಲ್ಸಕ್ಕೆ ಹೋಗ್ಬೇಕು, ಮನೇಲೇ ಇರ್ಲಿ ಅಂತ ಯೋಚನೆ ಮಾಡ್ತಿರೋರು. ನನಗಾಗ ನನ್ ಅತ್ತೆ ಮಾವನೇ ಪರ್ಮಿಷನ್ ಕೊಟ್ಟಿದ್ದಾರೆ, ಮನೇಲಿ ದೊಡ್ಡವರು ಅನ್ಸ್ಕೊಂಡವ್ರೆ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ. ಆದ್ರೆ ಈ ನನ್ ಗಂಡ ಅನ್ನೋ ಪ್ರಾಣಿ ಯಾಕಿಷ್ಟು ಪಾಸಿಟಿವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಆಲ್ಮೋಸ್ಟ್ ದಿನ ಅನ್ನೋ ಹಾಗೆ ಜಗಳ ಆಗ್ತಾ ಇತ್ತು. ಅವ್ರಿಗಿಂತ ಜಾಸ್ತಿ ನಾನ್ ಬೆಳೆದ್ಬಿಟ್ರೆ ಅನ್ನೋ ಥಾಟ್ಸ್ ಏನಾದ್ರೂ ಇರ್ಬೋದೇನೋ ಅವ್ರಿಗೆ, ಅಥವಾ ಅವ್ರಿಗಿಂತ ಜಾಸ್ತಿ ನಾನ್ ಬೆಳೆದ್ಬಿಟ್ರೆ ಎಲ್ಲಿ ಇವಳ ಮುಂದೆ ನನ್ ಇಮೇಜ್ ಕಡಿಮೆ ಆಗೋಗ್ಬಿಡುತ್ತೋ ಅಥವಾ ಇವಳ ಮುಂದೆ ನಾನೆಲ್ಲಿ ಕೈ ಚಾಚಬೇಕಾಗುತ್ತೋ ಅನ್ನೊಂದು ಒಳಜಂಬ ಅಥವಾ ಈಗೋ ಕೂಡ ಇರ್ಬೋದು ಅವ್ರಿಗೆ. ಹೆಂಡತಿ ತನ್ನ ಕಾಲ್ ಮೇಲೆ ತಾನೇ ನಿಂತ್ಕೊಳ್ತೀನಿ ಅಂತ ಹೇಳಿದಾಗ ಆಲ್ಮೋಸ್ಟ್ ಎಲ್ಲ ಗಂಡಸರಿಗೂ ಒಂಥರ ಈಗೋ ಬಂದೇ ಬರುತ್ತೆ. ಇದನ್ನ ನಾನು ಅರ್ಥ ಮಾಡಿಕೊಂಡೆ, ಅವ್ರಿಗೂ ಅರ್ಥ ಮಾಡಿಸ್ದೆ, ಕೆಲ್ಸಕ್ಕೆ ಸೇರಿಕೊಂಡೆ, ಈಗ ಒಬ್ಬ ಒಳ್ಳೆ ಡಾಕ್ಟ್ರು ಅಂತ ಹೆಸರು ಮಾಡಿದ್ದೀನಿ. ನಾನು ಈ ಥರ ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ಕಾರಣ ನನ್ನ ಗಂಡ ತನ್ನ ಹೆಂಡತಿ ಸ್ವಾತಂತ್ರ್ಯಕ್ಕೆ ಗೌರವ ಕೊಟ್ಟಿದ್ದು, ತನ್ನ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಟ್ಟಿದ್ದು. ಈ ಥರ ನಡ್ಕೊಳ್ಳೋದು ಎಲ್ಲ ಗಂಡಂದ್ರಿಗೂ ಸ್ವಲ್ಪ ಕಷ್ಟನೇ, ಬಟ್ ಪ್ರಯತ್ನ ಪಟ್ಟರೆ ಯಾವುದು ಕಷ್ಟ ಅಲ್ಲ ಅಲ್ವಾ?
ಮಾತು ಹೇಳ್ತೀನಿ ಗೌತಮ್ ಅವರೇ, ನೀವು ಅನುಮಾನ ಪಡೋಂಥ ಹುಡುಗಿ ಚಿತ್ರ ಅಲ್ಲ ಅಂತ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಅವಳಲ್ಲಿ ಇಲ್ವೇ ಇಲ್ಲ. ಅವಳಲ್ಲಿ ತುಂಬ ದೊಡ್ಡ ದೊಡ್ಡ ಕನಸುಗಳಿದ್ದಾವೆ. ಆಂಬಿಷಿಯಸ್ ಹುಡುಗಿ, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಇಷ್ಟಪಡ್ತಾಳೆ. ದಾರಿ ತಪ್ಪವಳಲ್ಲ. ದಾರಿ ತಪ್ಪವ್ರನ್ನ ಸರಿ ದಾರಿಗೆ ತರುವಂತ ತಾಯಿ ಹೃದಯ ಆಕೆಯಲ್ಲಿದೆ. ಒಂದ್ ಹೆಣ್ಣು ಮೋಸ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದನ್ನ ತಪ್ಪಿಸೋದಕ್ಕೆ ಯಾವ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಅದೆಲ್ಲ ಇರಲಿ, ನಾನ್ ನಿಮ್ಮನ್ನ ಡೈರೆಕ್ಟ್ ಆಗಿ ಒಂದು ವಿಷಯ ಕೇಳ್ತೀನಿ. ಬೈ ಚಾನ್ಸ್ ಚಿತ್ರಾಗೇನಾದ್ರೂ ನಿಮ್ಮನ್ನ ಬಿಟ್ಟು ಬೇರೆ ಒಂದ್ ಇಲ್ಲೀಗಲ್ ಸಂಬಂಧ ಇತ್ತು ಅಂತ ಇಟ್ಕೊಳ್ಳಿ, ಆಗ ನೀವೇನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ, ಸುಮ್ಮನೆ ಬಾಯಿ ಬಡ್ಕೋಬೇಕು ಅಷ್ಟೆ. ಆಧಾರ ಇಲ್ಲದೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರೆ, ಅನಾವಶ್ಯಕವಾಗಿ ಅನುಮಾನಗಳನ್ನ ಪಡ್ತಾ ಇದ್ರೆ, ನಿಯತ್ತಾಗಿ ಇರಬೇಕು ಅಂತ ಅನ್ಕೊಂಡವರು ದಾರಿ ತಪ್ಪುತ್ತಾರೆ. ಕೆಲವೊಂದು ಅಕ್ರಮ ಸಂಬಂಧಗಳು ಹುಟ್ಕೊಳ್ಳೋದೆ ಅನುಮಾನ ಪಡೋದ್ರಿಂದ. ಈ ಅನೈತಿಕ ಸಂಬಂಧಗಳ ಅಪ್ಪ ಯಾರು ಅಂತ ಕೇಳಿದ್ರೆ ಅನುಮಾನ. ಈ ರೀತಿ ಅನುಮಾನಗಳನ್ನ ಪಟ್ಕೊಂಡೆ ಚೆನ್ನಾಗಿರೋ ಸಂಸಾರನ ಕೂಡ ಹಾಳು ಮಾಡ್ಕೋತಾರೆ. ಪೊಲೀಸ್ ಸ್ಟೇಷನ್, ಕೋರ್ಟ್, ಡಿವೋರ್ಸ್, ಮರ್ಡರ್, ಹೀಗೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ನ ಮಾಡ್ಕೋತಾನೆ ಇರ್ತಾರೆ. ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತ 75% ಅಷ್ಟು ದುರಂತಗಳಿಗೆ ಮೂಲ ಕಾರಣನೇ ಈ ಅನುಮಾನ. ನಂಬಿಕೆ ಅನ್ನೋದಿದ್ರೆ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಯಾವ ಸಮಸ್ಯೆಗಳನ್ನ ಬಂದರೂ ಕೂಡ ಅದನ್ನ ಸಾಲ್ವ್ ಮಾಡ್ಕೋಬಹುದು. ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ಗೌತಮ್ ಅವರೇ, ಜೀವನ ಪದೇ ಪದೇ ಚಾನ್ಸ್ ಕೊಡಲ್ಲ, ಒಂದೊಂದ್ಸಲ ಡೈರೆಕ್ಟ್ ಆಗಿ ಡಿಸಿಷನ್ ಕೊಟ್ಬಿಡುತ್ತೆ. ಮೇಡಮ್, ಯಾ ಏನಾಯ್ತು ರಿಪೋರ್ಟ್? ನಾಳೆ ಕೊಡ್ತೀವಿ ಅಂತ ಹೇಳಿದ್ರು. ಓಕೆ, ಬರಲಿ ರಿಪೋರ್ಟ್. ನಾನು ಅದನ್ನು ನೋಡಿ ಏನಾದರೂ ಅಪ್ಡೇಟ್ ಮಾಡೋದಿದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ಓಕೆನಾ? ಅಲ್ಲಿವರೆಗೂ ನಾನು ಕೊಟ್ಟಿರೋ ಮೆಡಿಸಿನ್ಸ್ನ ಕಂಟಿನ್ಯೂ ಮಾಡು. ಸರಿ ಮೇಡಮ್. ನಾನು ಗೌತಮ್ ಅವ್ರಿಗೂ ಕೂಡ ಕೆಲವು ಟ್ರೀಟ್ಮೆಂಟ್ಗಳನ್ನು ಹೇಳಿದ್ದೀನಿ, ಐ ಹೋಪ್ ಅವರು ಅದನ್ನು ಫಾಲೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಯಜಮಾನರಿಗೆ ಏನು ಟ್ರೀಟ್ಮೆಂಟ್ ಹೇಳಿದ್ರಿ ಮೇಡಮ್? ಈಗ ಅದನ್ನೆಲ್ಲ ಮತ್ತೊಂದ್ಸಲಿ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಗೌತಮ್ ಅವ್ರಿಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ, ಅವರೇ ನಿನ್ಗೆ ಇನ್ನೊಂದ್ಸಲ ಎಲ್ಲ ಡೀಟೇಲಾಗಿ ಹೇಳ್ತಾರೆ. ಹ್ಞೂ,